ನಿಪ್ಪಾಣಿಯಲ್ಲಿ ಬೇಡ ಜಂಗಮ ಸಮುದಾಯದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮೀಸಲಾತಿಯನ್ನು ಕೂಡಲೇ ಮುಂದುವರಿಸಬೇಕು. ಬೇಡ ಜಂಗಮರ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು. ಕೇಂದ್ರ ಸರ್ಕಾರ ಆದ್ಯ ಮಾಡಿದರೂ ರಾಜ್ಯ ಸರ್ಕಾರ ಬೇಡ ಜಂಗಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ. ಇನ್ನು ಮುಂದೆ ಸರ್ಕಾರ ಎಚ್ಚರ ವಹಿಸಬೇಕು. ಇಲ್ಲವಾದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ನಮಗೆ ನೀಡುವ ಸಹಾಯ ಸೌಲಭ್ಯಗಳನ್ನು ಸರಿಯಾಗಿ ತಲುಪಿಸಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು. ಈ ಪ್ರತಿಭಟನೆ ಮುಖಾಂತರ ನಿಪ್ಪಾಣಿ ತಹಶೀಲ್ದಾರರಿಗೆ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜಶೇಖರ್ ಹಿರೇಮಠ್, ಬಾಳಸಾಹೇಬ್ ಹಿರೇಮಠ್, ಚಂದ್ರಶೇಖರ್ ನನದಿಮಠ್, ಅಜಿತ್ ಸ್ವಾಮಿ, ಅರವಿಂದ್ ಹಿರೇಮಠ್, ಬಾಳಯ್ಯ ಸ್ವಾಮಿ, ಸದಾಶಿವ ಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಾಳೆ ಅಂದರೆ 1/7/2021 ಸಾಯಂಕಾಲದವರೆಗೆ ಆದೇಶ ಹೊರಡಿಸುತ್ತೇನೆ ಎಂದು ಘೋಷಿಸಿದರು. ಆಗ ಬಿಡಿ ಹಿರೇಮಠವರು ನಾಳೆ ಸಂಜೆವರೆಗೆ ಸಚಿವರು ಕೊಡಿರಿ, ನಿಮ್ಮ ಮೇಲೆ ನಮಗೆ ವಿಶ್ವಾಸವಿದೆ ಎಂದರು. ಆದರೆ ನಾವು ಆದೇಶ ತೆಗೆದುಕೊಂಡು ನಮ್ಮ ಊರಿಗೆ ಹೋಗುತ್ತೇವೆ ಎಂದರು. ಆದರೆ ಮರುದಿವಸ ಬಿಡಿ ಹಿರೇಮಠ ಜೊತೆಗೆ ಚರ್ಚಿಸಿದ ವಿಷಯಗಳನ್ನು ಬಿಟ್ಟು ಹಳೆಯ ಆದೇಶವನ್ನು ಹೊರಡಿಸಿದ್ದಾರೆ. ಆದ್ದರಿಂದ ನಾವು ಈ ಆದೇಶವನ್ನು ಖಂಡಿಸುತ್ತೇವೆ. ಒಂದು ವೇಳೆ ಸರ್ಕಾರ ನಮ್ಮ ಜಾತಿ ಪ್ರಮಾಣ ಪತ್ರದ ಬಗ್ಗೆ ವಿಚಾರ ಮಾಡದೇ ಇದ್ದರೆ ಎಲ್ಲ ಬೇಡ ಜಂಗಮ ಬಾಂಧವರು ನಮ್ಮ ಅಧ್ಯಕ್ಷರಾದಂಥ ಬಿ ಡಿ ಹಿರೇಮಠ ಇವರ ಆದೇಶದ ಮೇರೆ, ಇವರ ಸೂಚನೆ ಮೇರೆಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಅದಕ್ಕಾಗಿ ನಮ್ಮ ಹಕ್ಕವನ್ನು ಕಸಿದುಕೊಳ್ಳದೆ ನಮ್ಮ ಜಾತಿ ಪ್ರಮಾಣ ಪತ್ರ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮ ಮನವಿಯನ್ನು ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಿಸಿದ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ತಾವು ತಲುಪಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ.